ನಾನು ಒಬ್ಬ ವಿದ್ಯಾರ್ಥಿನಿ, ನನ್ನ ಗುರುಗಳು ಇದ್ದಿದ್ದಾರೆ, ರಾಮಾಯಣ ಸರ್ ಅವರು ಬಿ ಎಡ್ ನಲ್ಲಿ ನನಗೆ ಅಕ್ಷರಾಭ್ಯಾಸ ಕಲಿಸ್ಕೊಟ್ಟಂತವ್ರು. ಅವರ ಕಲಿಸಿದ ಅಕ್ಷರಗಳು ಇವತ್ತು ನನಗೆ ಅನ್ನ ಕೊಡ್ತಾ ಇದೆ. ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೀನಿ. ಅವ್ರು ನಮ್ಗೆ ಕನ್ನಡ ಅಕ್ಷರಾಗಿದೆ. ಹಾಗೆ ವೆಂಕಟೇಶ ಸರ್ ಇದ್ದಾರೆ, ಯಾವಾಗಲೂ ಮಾದರಿ ನಮ್ಗೆ. ಅವರ ಕನ್ನಡದ ಪಾಠದ ವೈಖರಿ ಇದೆಯಲ್ಲ, ಬಹಳ ಮಾದರಿ ನಮ್ಗೆ. ಹಾಗೆ ಪ್ರಾಂಶುಪಾಲ್ ಆಗಿರ್ತಕ್ಕಂತ ನಾರಾಯಣ ಸರ್ ಅವರು, ನಂದೇ ಹೆಸರು, ಈ ನಾರಾಯಣ ಸ್ವಾಮಿಗಳು ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ. ಹಾಗಾಗಿ ಅಕ್ರಮ್ ಪ್ರಾಶ ಸರ್, ಶಾಲೆಗಾಗಿ ಬಹಳಷ್ಟು ನಿಮ್ಮ ಹೆಸರನ್ನು ಕೇಳಿದ್ವಿ. ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಒಂದೆರಡು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸೋಮೇಶ್ವರ ಶತಕದಲ್ಲಿ ಸೋಮನಾಥ ಒಂದು ಮಾತು ಹೇಳಿದ್ದಾನೆ, ಮಹಾಸದ್ವಿದ್ಯೆಯೇ ಪುಣ್ಯದ ಮಾತು ಮಾತು ಹೇಳಿದ್ದಾನೆ. ಪುಣ್ಯ ಅಂದ್ರೆ ಏನು ಅಂತ ಯಾರನ್ನ ಪ್ರಶ್ನೆ ಕೇಳಿದ್ರೆ, ದೇವಸ್ಥಾನಗಳಿಗೆ ಹೋಗೋದು ಅಥವಾ ದಾನ ಮಾಡೋದು ಅಥವಾ ಇನ್ನೇನೋ ಮಾಡುವಂತದ್ದು ಉದಾಹರಣೆಗಳನ್ನು ಕೊಡ್ತಾರೆ. ಅದೇ ನಿಜವಾದ ಪುಣ್ಯ ಅಂದ್ರೆ ಏನಪ್ಪ ಅಂದ್ರೆ ಸದ್ವಿದ್ಯೆ. ಸದ್ವಿದ್ಯೆ ಅಂದ್ರೆ ಒಳ್ಳೆಯ ವಿದ್ಯಾಭ್ಯಾಸ. ಯಾವುದು ಒಳ್ಳೆಯ ವಿದ್ಯಾಭ್ಯಾಸ? 98 ಮಾರ್ಕ್ಸ್ ತಗೊಳ್ಳೋದು ಒಳ್ಳೆ ವಿದ್ಯಾಭ್ಯಾಸನ? 98 to 99 ತಗೊಂಡು ತಂದೆ ತಾಯಿಗಳನ್ನ ಗೌರವಿಸಿರೋದು ಒಳ್ಳೆ ವಿದ್ಯಾಭ್ಯಾಸನ? ಗುರುಗಳನ್ನ ಹಿಂದೆ ಹೋಗಿ ಅವರನ್ನ ಕೀಟ್ಲೆ ಮಾಡುವಂಥದ್ದು ಒಳ್ಳೆ ವಿದ್ಯಾಭ್ಯಾಸನ? ಒಳ್ಳೆಯ ಸದ್ವಿದ್ಯೆನ ಅಲ್ಲ, ಒಂದು ಸಾಮಾನ್ಯ ಜ್ಞಾನ ತಿಳುವಳಿಕೆ ಅಷ್ಟೇನೆ. ನಾವು ನಮ್ಮ ಹಿರಿಯರನ್ನ ಹೇಗೆ ಗೌರವಿಸಬೇಕು ಮತ್ತು ಕಿರಿಯರಿಗೂ ಕೂಡ ಗೌರವ ಕೊಡಬೇಕು. ನಾನಿವತ್ತು ನೆಕ್ಸ್ಟ್ ಆಗಿರ್ಬೋದು ನಿಮ್ಮನ್ನ ಏಕವಚನದಲ್ಲಿ ಮಾತಾಡಿಸಿದ ಗೌರವ ಆಗುತ್ತೆ. ಹೇಗೆ ಗೌರವ ಕೊಡ್ಬೇಕೆಂಬ ತಿಳುವಳಿಕೆ ಮತ್ತು ಎಂಥದೇ ಸವಾಲುಗಳು ಬಂದರೂ ಕೂಡ ಬದುಕುವಂತ ಶಕ್ತಿ ಇದೆಯಲ್ಲ, ಅದನ್ನ ಸದ್ವಿದ್ಯೆ ಅಂತ ಕರಿತೀವಿ. ಬಹುಶಃ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ನನ್ನಂತ ನಿಮ್ಮಂತ ಎಲ್ಲ ಮಕ್ಕಳಿಗೂ ಸದ್ವಿದ್ಯೆ ಸಿಕ್ಕಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಬದುಕುವುದನ್ನ ಕಲಿಸುತ್ತೆ ಸರ್ಕಾರಿ ಕಾಲೇಜುಗಳು ಶಾಲೆಗಳು. ಬಹಳ ಅವಕಾಶ ಬಹಳ ಒಳ್ಳೆಯದಿದೆ. ಈಗ ಓದುವಂತ ಸಂದರ್ಭ ಬಹಳ ಬೇಕು. ಪ್ರೀತಿ ವಿದ್ಯಾರ್ಥಿಗಳೇ, ಎರಡು ಉದಾಹರಣೆಗಳನ್ನ ಕೊಡ್ತೀನಿ ನಾನು. ಮಹಾತ್ಮ ಗಾಂಧೀಜಿಯವರ ಮೇಲೆ ಪುಸ್ತಕ ಹೇಗೆ ಪ್ರಭಾವ ಬೀರಿತು ಅಂತ. ಮಹಾತ್ಮ ಗಾಂಧೀಜಿ ಇಂತರ ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ಅವರು ಸತ್ಯ ಅಂಶಗಳ ಎಂಬ ನಾಟಕಗಳನ್ನ ನೋಡ್ತಾರೆ, ಶರಣ ಕೊಟ್ಟಿರ್ತಕ್ಕಂಥ ಎಂಬ ಪುಸ್ತಕಗಳನ್ನ ಓದ್ತಾರೆ. ಆ ಪುಸ್ತಕ ಅವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಂದ್ರೆ, ಹರಿಶ್ಚಂದ್ರನಾಗಿ ಅವರೇ ನಡೆಸಿಕೊಳ್ತಾರೆ ಸುಮಾರು ಸರಿ ಅಳುತ್ತಾರೆ ಅವರು ಅವರ ಕಷ್ಟಗಳನ್ನು. ಅವರ ಸಾವಿನವರೆಗೂ ಕೂಡ ಸತ್ಯವನ್ನ ಅವ್ರ ಜೊತೆಯಾಗೇ ಸಾಗುವಂತ ಪ್ರೇರಣೆ ಕೊಟ್ಟಂತ ಪುಸ್ತಕ ಹೀಗೆ ಅಂತ ಮೇರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ನಾವು ವಿಶ್ವ ಜ್ಞಾನ ದಿನಾಚರಣೆ ಎಂದು ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಾರೆ. ಇವತ್ತು ಅವರನ್ನ ಅಧ್ಯಯನ ಮಾಡದೆ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಇಲ್ಲ, ಸಾವಿರಾರು ಜನ ಡಾಕ್ಟರೇಟ್ ಮಾಡ್ತಿದ್ದಾರೆ. ಅವರ ಬರೆದು ಕೊಟ್ಟಂತ ಸಂವಿಧಾನದ ಒಂದು ನೆಲೆಯಲ್ಲಿ ನಾವೆಲ್ಲರೂ ಸಾಕ್ತಿದ್ದೀವಿ. ಅವರು 10ನೇ ತರಗತಿಯಲ್ಲಿ ಮೊದಲನೇ ಬಾರಿಗೆ ಆ ಸಮುದಾಯದಲ್ಲಿ ಪಾಸ್ ಆದಾಗ ಅವರು ಗುರು ಕೆಲಸಕರ್ ಅಂತೇಳಿ ಬುದ್ಧನ ಜೀವನ ಚರಿತ್ರೆ ಅಂತ ಪುಸ್ತಕ ಕೊಡ್ತಾರೆ ಸರ್. ಆ ಪುಸ್ತಕ ಓದಿದ ಮೇಲೆ ಅವರ ಬದುಕಿನ ರೀತಿನೇ ಬದಲಾಗುತ್ತೆ. ನೋಡಿ, ಪುಸ್ತಕ ಓದು ಇದೆಯಲ್ಲ, ಇವತ್ತು ಗಾಂಧೀಜಿ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಸ್ವಾಮಿ ವಿವೇಕಾನಂದರ ಆಗ್ಬೋದು, ಅವರು ಓದು ಅಷ್ಟು ಎತ್ತರಕ್ಕೆ ಅವರನ್ನ ಕೊಂಡೋಯ್ತು. ನಾವು ಕೂಡ ಓದ್ಬೋದಲ್ಲ ಸರ್, ಟೈಮ್ ಇಲ್ಲ ಸರ್ ಓದೋದಕ್ಕೆ. ಪಠ್ಯಪುಸ್ತಕಗಳ ಜೊತೆ ಜೊತೆಗೆ ಸಣ್ಣ ಸಣ್ಣ ಕಥೆಗಳನ್ನ ಓದುವಂತ ಅಭ್ಯಾಸ ಇಟ್ಕೊಳ್ಳಿ. ನೀವೆಲ್ಲ ಪುಣ್ಯವಂತರು, ಮಾಸ್ತಿ ನಡೆದಂತ ನೆಲದಲ್ಲಿ ನೀವೆಲ್ಲ ನಂಜಾಡ್ತೀವಿ. ಕನ್ನಡಕ್ಕೆ ಒಂದು ಅಸ್ಮಿತಿಯನ್ನು ತಂದುಕೊಟ್ಟಂತವರು ಮಾಸ್ತಿ ವೆಂಕಟೇಶಂಗರ್ ಅವರು. ಅವರು ನಡೆದಾಡಿದ ಈ ನೆಲದಲ್ಲಿ ನಾವೆಲ್ಲರೂ ಇದ್ದೀವಿ, ನೀವೆಲ್ಲರೂ ಪುಣ್ಯವಂತರು. ಮಾಸ್ತಿಯವರ ಒಂದು ಕಥೆಯನ್ನು ಓದಿದ್ರೆ ಮೂಕನ ಮಕ್ಕಳು ಒಂದು ಕಥೆ ಓದಿದ್ರೆ ನಮ್ಮ ಬದುಕುದು ಪಾವನ ಆಗುತ್ತೆ. ಆ ಕಥೆಯನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಇಲ್ಲೇ ಮಾಸ್ತಿ ಹತ್ರ ದಿನ್ನೆ ಅಂತ ಇದೆ, ಕೇಳಿದ್ರೆ ಯಾರಾದ್ರು ಕಟ್ಟುಗಳಿಗೆ ಹೋಗಿದೆ. ಇಲ್ಲಿ ಕೆಲವು ಮರಗಳಿದ್ದಾವೆ, ದೊಡ್ಡ ಮರಗಳಿವೆ. ಐದಂತರು ಮಾಸ್ತಿಗೆ ಬರ್ತಾರೆ, ಈ ನೆಲಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಮೂಗೆ ಅವನು ಹೋಗಿ ಅವ್ರ ಹತ್ರ ತನ್ನ ಮೂಗು ಭಾಷೆ ಹೇಳ್ತಾನೆ, ಯಾರು ಹೆಣ್ಣು ಕೊಡ್ತಾಯಿಲ್ಲ, ಮದುವೆ ಮಾಡಿಸಿ. ಆ ಉದೂತ ಏನ್ ಮಾಡೋದು, ಅವನಿಗೆ ಒಂದು ಮೂರು ಸಸಿ ಕೊಡ್ತಾನೆ. ಅಪ್ಪ ಇದು ನೆಟ್ ಬಿಟ್ಟಿದ್ರು ಚೆನ್ನಾಗಿ ಸಾಕು, ಮುಂದಿನ ಸಲ ಬರ್ತೀನಿ, ಏನ್ ನೋಡ್ಕೊಂಡು ಬರ್ತೀನಿ, ಮದುವೆ ಮಾಡಿಸ್ತೀನಿ ಅಂತ. ಆತ ಹೋಗಿ ಅಲ್ಲಿ ಆ ದಿನ್ನೆ ಮೇಲೆ ನೆಟ್ಟು ಎಷ್ಟು ಅಟ್ಯಾಚ್ಮೆಂಟ್ ಬೆಳೀತದೆ ಅಂದ್ರೆ ಅದ್ರ ಅದ್ರ ಜೊತೆ ಒಂದು ಹೊಂದಾಣಿಕೆ ಆಗುತ್ತಂದ್ರೆ ದಿನನಿತ್ಯ ಹೋಗೋದು ಅದಕ್ಕೆ ನೀರನ್ನು ಎರೆಯೋದು. ಮಕ್ಕಳಂತೆ ಸಾಕ್ತಾನೆ, ಅದೇ ಮೂಕನ ಮಕ್ಕಳು. ಅವ್ನು ಎಷ್ಟು ಅದ್ರಲ್ಲಿ ಮುಳುಗೋದಂದ್ರೆ ಅವ್ನು ಬೇರೆ ಪ್ರಪಂಚನೇ ಬೇಕಾಗಿಲ್ಲ, ಮರಗಳೇ ಮಕ್ಕಳ ತರ ಅವ್ನು ಬೆಳೆಸ್ತಾನೆ. ಮತ್ತೊಂದು ಅಷ್ಟು ವರ್ಷ ಆದ್ಮೇಲೆ ಅವ್ರಿಗೂ ಬರ್ತಾರೆ, ಬಂದಾಗ ಏ ಭಾರತ ನನಗೆ ಎಂತಂದು ಏನಂದಾಗ ನನ್ಗೆ ಬೇಡ, ಅವ್ನ ಮೂಗ ಭಾಷೆ ಹೇಳ್ತಾನೆ, ಯಾಕೆ ನನಗೆ ಮಕ್ಕಳು ಬೇಕಿತ್ತು, ನನ್ನ ಮಮತೆ ತೋರೋದಕ್ಕೆ, ನನ್ನ ಪ್ರೀತಿ ಹರಿಸೋದಕ್ಕೆ.
ಮಕ್ಕಳು ಸಿಕ್ಕಿದ್ದಾವೆ ನನಗೆ ಮರಗಳ ರೂಪದಲ್ಲಿ. ಇನ್ನೇನು ಬೇಕು ಹೆಂಡತಿ ಅಂತ ಹೇಳ್ತಾರೆ ಮಾಸ್ಟರ್. ಆ ಕಥೆ ಮೂಲಕ ಹೇಳ್ಬೇಕು, ನನ್ನ ಸ್ವಲ್ಪ ಅಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ, ಆದ್ರೆ ಮಾಸ್ಟರ್ ಆ ಬರವಣಿಗೆ ಶೈಲಿ ಇದೆಯಲ್ಲ ಅದು ಬಹಳಷ್ಟು ಕಾಡುತ್ತೆ ನಮ್ಮನ್ನ. ಪ್ರೀತಿಯ ವಿದ್ಯಾರ್ಥಿಗಳು, ಇವತ್ತು ಎಷ್ಟೋ ಕಡೆ 5ನೇ ಕ್ಲಾಸ್ಗೆಲ್ಲ ಕೌನ್ಸಂಕಲ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ. ಯಾಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಕವಿತೆಗಳು ಬರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕವನ ಬರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವರು ಹೇಳ್ಬೇಕಷ್ಟೇ, ಕೇಳ್ಬೇಕಷ್ಟೇ. ಇವತ್ತು ನಾವು ಓದದೆ ಕೇಳದೆ ಪ್ರೇರಣೆ ಹೇಗೆ ಬರುತ್ತೆ? ನೀವು ಓದ್ರಿ. ಕವಿಗಳು ಹುಟ್ಟಿಕೊಳ್ಳುವ ಕಾಲ ವಯಸ್ಸು ಸರಿಯಾದ ವಯಸ್ಸಿದು. ನಾನು ನಿಮ್ಮ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಕವಿತೆಗಳನ್ನೇ ಬರೀತಾ ಇದ್ದೆ, ಬರೆದು ಮೇಸ್ಟಿಯಲ್ಲಿ ಬಯಸ್ಕೊಳ್ತಾ ಇದ್ದೆ. ಅವ್ರು ಹೇಳೋರು, ಬದುಕನ್ನು ಅರ್ಥ ಮಾಡ್ಕೋ, ನಿಮ್ಗೆ ಇಷ್ಟೊಂದು ಕಷ್ಟ ಇದೆಯಲ್ಲ, ಪ್ರೀತಿ ಬಗ್ಗೆ ಯಾಕೆ ಬರುತ್ತೆ ಅಂತ ಹೇಳಿದಾಗ ಅವರು ಕೊಟ್ಟ ಮಾರ್ಗದಲ್ಲಿ ಬದುಕನ್ನ ಅರ್ಥ ಮಾಡ್ಕೊಂಡು ಅನೇಕ ಕವಿತೆಗಳನ್ನು ಬರೆದೆ, ಪುಸ್ತಕಗಳನ್ನು ಬರೆದೆ. ನೀವು ಬರೀರಿ. ನಮ್ಮ ಒಳ್ಳೆ ಸೆಪ್ಟೆಂಬರ್ ಆಗಿರ್ತಕ್ಕಂಥ ಗುರುಗಳು ಸಿಕ್ಕಿದ್ದಾರೆ ನಿಮಗೆ, ಅವ್ರ ಮಾರ್ಗದರ್ಶನದಲ್ಲಿ ನೀವು ಬರೀತಾ ಇರಿ, ಓದ್ತಾ ಇರಿ. ನಮ್ಮ ಮಾಸ್ತಿಯಲ್ಲಿ ಒಂದು ಗ್ರಂಥಾಲಯ ಇದೆ, ಶ್ರೀನಾಥ್ ಸರ್ ನಮ್ಮನ್ನು ಕರೀತಾ ಇರ್ತಾರೆ, ಸರ್ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಅಲ್ಲಿ ಸಾವಿರಾರು ಪುಸ್ತಕ ಇದೆ, ಒಂದ್ಸರಿ ಹೋಗಿ ಬನ್ನಿ. ನೀವು ಮಾಸ್ತಿಯವರ ಮನೆ ಅಂದ್ರೂ ಕೂಡ ನಾವು ಎಷ್ಟೋ ಮಕ್ಕಳು ಗೊತ್ತಿಲ್ಲ, ಅವ್ರದ್ದು ಅದು ಮಾಸ್ತಿಯವರ ಮನೆ. ಹೋಗಿ ಬನ್ನಿ, ಆ ಪುಸ್ತಕಗಳನ್ನ ಮುಟ್ಟಿ ಬನ್ನಿ, ಮೊದಲು ನಿಮ್ಗೆ ಪ್ರೇರಣೆ ಕೊಡುತ್ತೆ. ಓದಿ, ಓದ್ತಾ ಇದೆ ಅಂತ ಹೇಳ್ತಾ ಈಗಾಗಲೇ ಭಾಷಣ ಜಾಸ್ತಿ ಆಗಿದೆ, ನಿಮಗೂ ಒಂದು ತಾಳ್ಮೆ ಇರುತ್ತೆ. ಹಾಗಾಗಿ ಕೊನೆಯದಾಗಿ ಒಂದು ಹಾಸ್ಯ ಕವನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಾತಾಡೋದು ಕಡಿಮೆ.